ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿಗಳಾದ ನಟ ದರ್ಶನ್, ಪವಿತ್ರಗೌಡ ಸೇರಿದಂತೆ 17 ಮಂದಿ ಆರೋಪಿಗಳ ಪೊಲೀಸ್ ಕಸ್ಟಡಿ ಇಂದು ಅಂತ್ಯವಾಗಲಿದೆ. ಮುಂದೆ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸುವ ಸಾಧ್ಯತೆ ಇದ್ದು ಪರಪ್ಪನ ಅಗ್ರಹಾರ ಜೈಲಿಗೆ ಶಿಫ್ಟ್ ಮಾಡುವ ಸಾಧ್ಯತೆ ಇದೆ. ಇನ್ನು ನಿನ್ನೆ ಈ ಪ್ರಕರಣದಲ್ಲಿ ಏನೆಲ್ಲ ಆಯಿತು ಅನ್ನೋದನ್ನು ನೋಡ್ತಾ ಹೋದರೆ, ದರ್ಶನ್ ಬಂಧನವಾಗಿ ಇಷ್ಟು ದಿನವಾದರೂ ಅವರನ್ನು ಭೇಟಿ ಮಾಡಲು ಅವರ ಕುಟುಂಬದವರಾಗಲಿ, ಸ್ನೇಹಿತರಾಗಲಿ, ಆಪ್ತರಾಗಲಿ ಪೊಲೀಸ್ ಸ್ಟೇಷನ್ಗೆ ಬಂದಿಲ್ಲ ಅನ್ನೋ ಮಾಹಿತಿ ನಿಮಗೆಲ್ಲ ಗೊತ್ತೇ ಇದೆ. ಆದರೆ ಇಷ್ಟು ದಿನ ತೆರೆಮರೆಯಲ್ಲಿ ನಿಂತು ತನ್ನ ಗಂಡನ ಜಾಮೀನಿಗಾಗಿ ಹೋರಾಡ್ತಾ ಇದ್ದ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ದಿಢೀರನೆ ನಿನ್ನೆ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಗೆ ಬಂದಿದ್ದಾರೆ. ದರ್ಶನ್ ಅರೆಸ್ಟ್ ಆದ ನಂತರ ದರ್ಶನ್ಗೆ ಬೇಲ್ ಕೊಡಿಸಲು ವಿಜಯಲಕ್ಷ್ಮಿ ಸಾಕಷ್ಟು ವಕೀಲರನ್ನ ಭೇಟಿ ಮಾಡಿದ್ರು ಅನ್ನೋ ಮಾಹಿತಿ ತಿಳಿದು ಬಂದಿದೆ. ಇನ್ನು ವಿಜಯಲಕ್ಷ್ಮಿ ಪೊಲೀಸ್ ಸ್ಟೇಷನ್ಗೆ ಬಂದಿದ್ದು ದರ್ಶನ್ ಅವರನ್ನ ನೋಡೋದಕ್ಕೋ ಅಥವಾ ರೇಣುಕಾಸ್ವಾಮಿ ಕೊಲೆಯಾದ ದಿನ ದರ್ಶನ್ ಹಾಕಿಕೊಂಡಿದ್ದ ಶೂ ವಿಜಯಲಕ್ಷ್ಮಿ ಮನೆಯಲ್ಲಿ ಸಿಕ್ಕ ಕಾರಣಕ್ಕೆ ಅವರನ್ನ ವಿಚಾರಣೆಗೆ ಕರೆಸಲಾಗಿತ್ತು ಅನ್ನೋ ವಿಚಾರ ಇನ್ನೂ ಖಾತ್ರಿಯಾಗಿಲ್ಲ. ಆದರೆ ಪೊಲೀಸ್ ಸ್ಟೇಷನ್ನಿಂದ ಹೊರಹೋದ ನಂತರ ವಿಜಯಲಕ್ಷ್ಮಿ ಪೋಸ್ಟ್ ಒಂದನ್ನು ಮಾಡಿದ್ದಾರೆ. ಅದರ ಪ್ರಕಾರ ಮೊದಲಿಗೆ ಶ್ರೀ ರೇಣುಕಾಸ್ವಾಮಿಯವರ ಕುಟುಂಬಸ್ಥರಿಗೆ ನಾನು ಹೃದಯಪೂರ್ವಕವಾಗಿ ಸಾಂತ್ವನವನ್ನು ತಿಳಿಸಲು ಬಯಸ್ತೇನೆ. ಅವರ ಅಗಲಿಕೆಯನ್ನು ಭರಿಸುವಂತಹ ಶಕ್ತಿ ಭಗವಂತ ಅವರ ಮನೆಯವರಿಗೆ ಕೊಡಲಿ ಎಂದು ಪ್ರಾರ್ಥಿಸುತ್ತೇನೆ. ಕಳೆದ ಕೆಲವು ದಿನಗಳಲ್ಲಿ ದರ್ಶನ್ ಅವರು, ನಾನು, ನಮ್ಮ ಮಗ, ದರ್ಶನ್ ಅವರ ಸೆಲೆಬ್ರಿಟೀಸ್ ಮತ್ತು ಕುಟುಂಬದವರು ಪದಗಳಲ್ಲಿ ವಿವರಿಸಲಾಗದ ನೋವನ್ನು ಅನುಭವಿಸಿದ್ದೇವೆ ಅಂತ ವಿಜಯಲಕ್ಷ್ಮಿ ಹೇಳಿಕೊಂಡಿದ್ದಾರೆ. ಇನ್ನು ದರ್ಶನ್ ಆಪ್ತ ಹಾಸ್ಯ ನಟ ಚಿಕ್ಕಣ್ಣರನ್ನು ಕೂಡ ಪೊಲೀಸ್ ಸ್ಟೇಷನ್ಗೆ ಕರೆತರಲಾಗಿತ್ತು. ರೇಣುಕಾಸ್ವಾಮಿ ಕೊಲೆಯಾದ ದಿನ ಮಧ್ಯಾಹ್ನ ದರ್ಶನ್, ಚಿಕ್ಕಣ್ಣ, ವಿನಯ್ ಹಾಗೆ ಇನ್ನುಳಿದವರು ಖಾಸಗಿ ಹೋಟೆಲ್ ಒಂದರಲ್ಲಿ ಪಾರ್ಟಿ ಮಾಡಿದ್ದ ಫೋಟೋಗಳು ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇದ್ವು. ಇದೇ ಕಾರಣಕ್ಕೆ ಚಿಕ್ಕಣ್ಣ ಅವರನ್ನ ವಿಚಾರಣೆಗಾಗಿ ಪೊಲೀಸ್ ಸ್ಟೇಷನ್ಗೆ ಕರೆತರಲಾಗಿದೆ ಅನ್ನೋ ಮಾಹಿತಿ ಹೊರಬಿದ್ದಿದೆ. ಪಾರ್ಟಿಯ ಸಮಯದಲ್ಲಿ ದರ್ಶನ್ ಏನಾದರೂ ರೇಣುಕಾಸ್ವಾಮಿ ಬಗ್ಗೆ ಮಾತನಾಡಿದ್ರ ಅನ್ನೋ ಪ್ರಶ್ನೆಗಳನ್ನ ಚಿಕ್ಕಣ್ಣ ಅವರನ್ನ ಕೇಳಲಾಗಿತ್ತು. ಚಿಕ್ಕಣ್ಣ ಅವರ ಉತ್ತರದ ಮಾಹಿತಿ ಸಂಪೂರ್ಣವಾಗಿ ತಿಳಿದು ಬಂದಿಲ್ಲ. ಇನ್ನು ಡಿಎನ್ಎ ಪರೀಕ್ಷೆಗೆಂದು ನಿನ್ನೆ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಆರೋಪಿ ದರ್ಶನ್, ಪವಿತ್ರಗೌಡ, ವಿನಯ್, ಪವನ್, ವಿನಯ್ ರಾಘವೇಂದ್ರ ಸೇರಿದಂತೆ 10 ಮಂದಿಯನ್ನ ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸಲಾಗಿತ್ತು. ಆರೋಪಿಗಳ ರಕ್ತದ ಮಾದರಿ, ತಲೆ ಕೂದಲನ್ನ ಸಂಗ್ರಹಿಸಲಾಗಿದೆ. ಕೃತ್ಯ ನಡೆದ ಸ್ಥಳ, ಆರೋಪಿಗಳ ಬಟ್ಟೆಗಳ ಮೇಲಿನ ರಕ್ತದ ಕಲೆ, ಇನ್ನಿತರ ಸ್ಥಳಗಳಲ್ಲಿ ದೊರೆತ ರಕ್ತ ಕೂದಲಿಗೆ ಮ್ಯಾಚ್ ಆಗುವುದನ್ನು ಸಾಬೀತುಪಡಿಸಲು ಡಿಎನ್ಎ ಪರೀಕ್ಷೆಯನ್ನ ನಡೆಸಲಾಗುತ್ತೆ. ಈ ಪ್ರಕ್ರಿಯೆ ಆರೋಪಿಗಳು ಕೃತ್ಯದಲ್ಲಿ ಭಾಗಿಯಾಗಿದ್ರು ಎಂಬುದನ್ನ ರುಜುವಾತು ಪಡಿಸಲು ಸಹಕಾರಿಯಾಗಲಿದೆ ಅಂತ ತನಿಖಾ ಮೂಲಗಳು ತಿಳಿಸಿದೆ. ಪಟ್ಟದಗೆರೆ ಶೆಡ್ನಲ್ಲಿ ದರ್ಶನ್ ಮತ್ತು ಸಹಚರರು ರೇಣುಕಾಸ್ವಾಮಿ ಮೇಲೆ ಮಾರಣಾಂತಿಕ ಹಲ್ಲೆ, ಕೊಲೆ ಆರೋಪದ ಸಂಬಂಧ ಸಾಕ್ಷಿದಾರರನ್ನಾಗಿ ಶೆಡ್ನ ಸೆಕ್ಯೂರಿಟಿ ಗಾರ್ಡ್ನ ಹೇಳಿಕೆಯನ್ನ ಪೊಲೀಸರು ದಾಖಲಿಸಿದ್ದಾರೆ. ಜೂನ್ 8ರಂದು ಶೆಡ್ನಲ್ಲಿ ಕೆಲಸ ಮಾಡ್ತಾ ಇದ್ದ ಸೆಕ್ಯೂರಿಟಿ ಗಾರ್ಡ್ ಮತ್ತೊಬ್ಬ ಕೆಲಸಗಾರ ಗೋವಿಂದರಾಜು ಬಳಿಯೂ ಕೂಡ ಹೇಳಿಕೆ ಪಡೆದಿದ್ದಾರೆ. ಮೃತದೇಹ ವಿಲೇವಾರಿಗೆ ಬಳಸಿದ್ದ ಸ್ಕಾರ್ಪಿಯೋ ಮಾಲೀಕ ಎಂಆರ್ ಪುನೀತ್ ಹಾಗೆ ಮಹೀಂದ್ರ ಜೀಪ್ನ ಮಾಲೀಕ ವಿನಯ್ ಅವರನ್ನ ವಿಚಾರಣೆ ನಡೆಸಿದ್ದಾರೆ. ಸ್ಕಾರ್ಪಿಯೋ ವಾಹನದಲ್ಲಿಯೇ ರೇಣುಕಾಸ್ವಾಮಿ ಮೃತದೇಹವನ್ನ ಸಾಗಿಸಿದ್ದು ಹಿಂಬದಿ ಸೀಟ್ ಮ್ಯಾಟ್ ಮೇಲೆ ರಕ್ತದ ಕಲೆ ಹಾಗೆ ಕೂದಲು ಪತ್ತೆಯಾಗಿದೆ. ತನಿಖಾ ತಂಡ FSL ತಜ್ಞರ ಜೊತೆಗೂಡಿ ಅವರನ್ನ ವಶಪಡಿಸಿಕೊಂಡಿದೆ. ಕೃತ್ಯದ ಅರಿವಿಲ್ಲದೆ ಪುನೀತ್ ಅವರು ಸ್ಕಾರ್ಪಿಯೋ ವಾಹನವನ್ನ ಸಂಪೂರ್ಣವಾಗಿ ತೊಳೆದಿದ್ರು ಎಂದು ಹೇಳಲಾಗ್ತಾ ಇದೆ. ಈ ನಾಲ್ವರನ್ನ ಪ್ರಕರಣದ ಪ್ರಮುಖ ಸಾಕ್ಷಿದಾರರು ಎಂದು ಪರಿಗಣಿಸಿರುವ ತನಿಖಾಧಿಕಾರಿಗಳು ನ್ಯಾಯಾಧೀಶರ ಮುಂದೆ CRPC 164 ಅನ್ವಯ ಹೇಳಿಕೆಯನ್ನ ದಾಖಲಿಸಿದ್ದಾರೆ ಎಂದು ತಿಳಿದು ಬಂದಿದೆ. ಆರೋಪಿಗಳನ್ನ ವಿಚಾರಣಾ ನ್ಯಾಯಾಲಯದ ಮುಂದೆ ಹಾಜರುಪಡಿಸಲಿದ್ದು ಬಹುತೇಕ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸುವ ಸಾಧ್ಯತೆ ಇದೆ. 10 ದಿನಗಳ ಕಸ್ಟಡಿ ಅವಧಿಯಲ್ಲಿ ದರ್ಶನ್ ಮತ್ತು ಸಹಚರರು ರೇಣುಕಾಸ್ವಾಮಿಯನ್ನ ಹತ್ಯೆಗೆ ರೂಪಿಸಿದ ಸಂಚು, ಕೊಲೆಯ ಬಳಿಕ ಸಾಕ್ಷಿನಾಶ ಯತ್ನ ನಡೆಸಿದ ಕುರಿತು ತನಿಖಾಧಿಕಾರಿಗಳು ಮಾಹಿತಿಯನ್ನ ಬಯಲಿಗೆ ಎಳೆದಿದ್ದಾರೆ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ, ರಾಜ್ಯದ, ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.